ಸಾರಿ ಹೇಳಬೇಡ ಗುರು, ಕನ್ನಡದಲ್ಲೆಲ್ಲ ಮಾತಾಡ್ತಾ ನಿನ್ ಮಗ ನನ್ ಜಾಗದಲ್ಲಿ ಇದ್ದೀರ, ನೀನ್ ಇದೇ ತರ ನೆನೆಸ್ತಿದ್ದ, ಅಷ್ಟೇ ಹೇಳ ಅಷ್ಟೇ. ಇರೇ ಮನುಷ್ಯರು ನೀವು, ನಿಮ್ಮ ಜಾಗದಲ್ಲಿ ನಿನ್ನ ಮಗ ಇದೇ ತರ ಗಾಡಿ ತಗೊಂಡಕ್ ಬಂದು ಒಬ್ಬ ಎಂಪ್ಲಾಯಿ ಅವಮಾನ ಮಾಡಿದ್ರೆ ನೀವ್ ಯಾವ ತರ ನೆನೆಸ್ಕೊಂತಿದ್ರ? ಗೊತ್ತಿರಲ್ಲ ತಿಳಿದಿರಲ್ಲ, ಶೋಕಿದಲ್ಲ ಸರ್, ಬುಲೋರೋ ಗಾಡಿ ತಗೊಂಡೋಗ್ಬೋದು, ಗೂಡ್ಸ್ ಗಾಡಿ ದುಡಿಯೋಕ್ಕೋಸ್ಕರ ಗಾಡಿ ತಗೊಂಡೋಗ್ತೀವಿ, ದುಡಿಯೋಕ್ಕೋಸ್ಕರ ಅದ್ರಲ್ಲಿ ಇನ್ನೂ ದುಡಿದು ಸಾಲ ತೀರಿಸೋದು, 10 ಲಕ್ಷ 10 ಲಕ್ಷ ಬಡ್ಡಿ ಕಟ್ಟಬೇಕು ಬ್ಯಾಂಕ್ಗಳಿಗೆ, ಸುಮ್ಮನೆ ಕೊಡಲ್ಲ ಸರ್. ನಾವು ಸಾಲ ಕಟ್ತೀವೋ ಇನ್ನೊಂದು ಮಾಡ್ತೀವೋ, ನಾವು ಗಾಡಿಗಳನ್ನ ಮೇಂಟೈನ್ ಮಾಡ್ಕೊಂಡು ಜೀವನ ಮಾಡಿ ಕಟ್ತೀವಿ. ನಾವು 7 ಜನ ಬಂದಾಗ ಇವ್ರು ಏನು ಹೇಳಿದ್ರು, ಇವ್ರ ಕಂಪ್ನಿ ಒಂದು ಫೀಲ್ಡ್ ಆಫೀಸರ್ ನನಗೆ ಏನು ಹೇಳ್ದ ಅಂದರೆ, ನಿನ್ನ ಯೋಗ್ಯತೆಗೆ 10 ರೂಪಾಯಿ ನಿನ್ನ ದುಡ್ಡು ಇಲ್ಲ ಇಲ್ಲಿ, ನೀನು ಗಾಡಿ ತೊಗೊಂಡಿದ್ಯಾ, ಯಾರು ಗಾಡಿ ತೊಗೊಳಕ್ಕೆ ಬಂದವರು ಈ ಥರ ಇಷ್ಟೊಂದು ಜನ ಬರಲ್ಲ ಅಂತ ಹೇಳಿ ಅಯ್ಯಪ್ಪ ಮಾತಾಡಿದಾಗ, ನಮ್ಮ ಮಾವರು ನನ್ನ ಜೊತೆ ಬಂದಿದ್ದವರು ಒಬ್ಬರು, ನಮ್ಮ ಮಾವರು ಇವರು, ನಮ್ಮ ಮಾವರು ಏನು ಹೇಳಿದ್ರು, 10 ಲಕ್ಷ ಬೇಕಾದ್ರೆ ಕೊಡ್ತೀನಪ್ಪ ನನಗೆ ಗಾಡಿ ಇವಾಗ ಡಿಲಿವರಿ ಕೊಡ್ತೀಯಾ ಅಂತ ಕೇಳಿದಾಗ, 1/2 ಗಂಟೆ ನೀನು ದುಡ್ಡು ತಂದರೆ ಗಾಡಿ ಡಿಲಿವರಿ ಕೊಡ್ತೀನಿ ಅಂತ ಅಯ್ಯಪ್ಪ ಹೇಳಿದ. ಅಯ್ಯಪ್ಪ ಹೇಳಿದಾಗ 1/2 ಗಂಟೆ ದುಡ್ಡು ತರಿಸ್ತೀಯ ಅಂದಾಗ, ನಾನು 1/2 ಗಂಟೆಗೆ 10 ಲಕ್ಷ ರೂಪಾಯಿ ದುಡ್ಡು ತರಿಸಿ ಅವ್ರ ಮುಂದೆಗಡೆ ದುಡ್ಡು ಇಟ್ಟಿದ್ದೀನಿ. 6 ಗಂಟೆಯಿಂದ ನಾವು ವೈಟ್ ಮಾಡಿದ್ದೀವಿ, 7 ಗಂಟೆವರೆಗೂ ನಮಗೆ ಟೈಮ್ ಟು ಟೈಮ್ ಸೆಕೆಂಡ್ ವೈಸಲ್ಲಿ ಇನ್ನೂ ಎಲ್ಲರೂ ಬರಲಿಲ್ಲ, ದುಡ್ಡು ಇನ್ನೂ ಎಲ್ಲಿ ಬರಲಿಲ್ಲ ಅಂತ ಅಂದ್ಬಿಟ್ಟು ಅವಮಾನ ಮಾಡಿದ್ದಾರೆ ನಮಗೆ. ಅವ್ರು ಸ್ಟಾಪ್ಸ್ ಎಲ್ಲ ಕೂತ್ಕೊಂಡು ಟಿ ವಿ ನೋಡ್ದಂಗೆ ನೋಡ್ತಾ ಇದ್ದಾರೆ ನಮ್ಮ